ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲೆ ಎನ್ನುವುದು ಭಾವನೆಗಳು ಅಥವಾ ಅರಿವಿನ ಮೇಲೆ ಪರಿಣಾಮವಾಗುವ ಹಾಗೆ ಬುದ್ಧಿಪೂರ್ವಕವಾಗಿ ಜೋಡಿಸಲಾದ ಅಂಶಗಳ ರೂಪ. ಕಲೆಯು ಸಂಗೀತ, ಸಾಹಿತ್ಯ, ಸಿನಿಮಾ, ಶಿಲ್ಪಕಲೆ ಮತ್ತು ವರ್ಣಚಿತ್ರಕಲೆಗಳನ್ನೊಳಗೊಂಡಂತೆ ಮನುಷ್ಯನ ವೈವಿಧ್ಯಮಯವಾದ ಅನೇಕ ಚಟುವಟಿಕೆಗಳನ್ನು, ಕಲ್ಪನಾ ಸೃಷ್ಟಿಗಳನ್ನು ಮತ್ತು ಭಾವನೆಗಳನ್ನು ಅಭಿವ್ಯಕ್ತಿಸುವ ಎಲ್ಲ ಪ್ರಕಾರಗಳನ್ನು ಆವರಿಸಿಕೊಂಡಿದೆ. ಕಲೆಯು ಭಾವನೆಗಳನ್ನು ಅಭಿವ್ಯಕ್ತಪಡಿಸುವ ವಾಹಕ ಅಥವಾ ಭಾವನೆ ಅಥವಾ ಯೋಜನೆಗಳನ್ನು ಸಂವಹನ ಮಾಡುವ ಮಾಧ್ಯಮವೆಂದು ವ್ಯಾಖ್ಯಾನಿಸಲಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಅದ್ಭುತವಾದ ಕಲಾಕೃತಿಗಳನ್ನು ರಚಿಸುವ ಮೂಲಕ ಹಾಗೂ ಸಮಾಜವನ್ನು ಎಚ್ಚರಿಸುವ ಕಲಾಕೃತಿಗಳನ್ನು ರಚಿಸಿ ಬಳ್ಳಾರಿಯ ಕಲಾವಿದ ಮೊಹಮ್ಮದ್ ರಫಿ ಅವರು ಚಿತ್ರಕಲೆಯಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ನಶಿಸಿ ಹೋಗುತ್ತಿರುವ ಜಾನಪದ ಕಲೆಯ ರಕ್ಷಣೆ, ಪರಿಸರ ಮಾಲಿನ್ಯದ ಜಾಗೃತಿ, ಸಾಮಾಜಿಕ ಪಿಡುಗಾದ ಏಡ್ಸ್, ಸಮಾಜದಲ್ಲಿ ಹುಟ್ಟುಹಾಕುವ ದುಸ್ಥಿತಿಯನ್ನು ಕಲಾಕುಂಚದಲ್ಲಿ ಮನೋಜ್ಞವಾಗಿ ಮೂಡಿಸಿದ್ದಾರೆ. 100ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುವ ರಫಿ ಇದಕ್ಕಾಗಿ 2 ವರ್ಷಗಳ ಸತತ ಪರಿಶ್ರಮ ಪಟ್ಟಿದ್ದಾರೆ. ರಫಿರವರ ಕಲಾಕೃತಿಗಳಲ್ಲಿ ವಿಶೇಷವೆಂದರೆ ಮೊಟ್ಟೆಯ ಮೇಲೆ ರಾಮಾಯಣ ಮತ್ತು ಮಹಾಭಾರತ ಪ್ರಸಂಗವುಳ್ಳ ಚಿತ್ರವು ಗಮನ ಸೆಳೆಯುತ್ತದೆ. ಕಲಾವಿದ ಮೊಹಮ್ಮದ್ ರಫಿ ಅವರ ಜೊತೆ ಎ ಟು ಜೆಡ್ ಸುದ್ದಿವಾಹಿನಿಯು ಎಕ್ಸ್ಕ್ಲೂಸಿವ್ ಸಂದರ್ಶನ ನಡೆಸಿತ್ತು. ಈ ಸಂದರ್ಭದಲ್ಲಿ ರಫಿರವರು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಪೇಂಟಿಂಗ್ ಮಾಡಿ ಅದನ್ನು ಜನಪ್ರಿಯ ನಾಯಕ ಹಜ್ ಮತ್ತು ಆಹಾರ ಸಚಿವರಾದ ಬಿ.ಜೆಡ್. ಜಮೀರ್ ಅಹಮದ್ ಅವರಿಗೆ ಅರ್ಪಣೆ ಮಾಡುವುದಾಗಿ ಹೇಳಿದರು. ಜಮೀರ್ ಅಹಮದ್ ಅವರು ಕೂಡ ಟಿಪ್ಪು ಸುಲ್ತಾನ್ ಅವರಂತೆ ಹುಲಿಯಂತೆ ಸಮಾಜದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಜಮೀರ್ ಅಹಮದ್ ಅವರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ನನ್ನ ಕಲೆಗೆ ಸಾಕಷ್ಟು ಪ್ರಾಧಾನ್ಯತೆ ಕೊಟ್ಟು ಒಂದು ಅವಕಾಶ ಕೊಟ್ಟಂಥ ಮತ್ತೊಬ್ಬರೇ ಯಾರಾದರೂ ಕಲಾಪ್ರೇಮಿ ಮತ್ತು ಕಲಾ ಪೋಷಕರು ಇದ್ದಾರೆ ಅಂದರೆ ನಾನು ಜನಾರ್ದನ್ ರೆಡ್ಡಿಯವರೇ ಅಂತ ಹೇಳಬೇಕಾಗುತ್ತೆ. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ನಾನು ಹೇಳಬೇಕಾದ್ರೆ ಆತ ಒಬ್ಬ ಯುಗ ಪುರುಷ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಅದ್ರ ಬಗ್ಗೆ ನಾವು ಬೇಕಾದಷ್ಟು ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ಬೋದು. ನಾನು ನಮ್ಮ ಸಮುದಾಯದಲ್ಲೇ ಆಗಿರುವಂಥ ಒಬ್ಬ ನಾಯಕರು ಅಂತ ಹೇಳಿಬಿಟ್ರೆ ಜಮೀರ್ ಅಹಮದ್ ಅವರು. ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ ಸಾಕಷ್ಟು. ಎಸ್, ಅವರು ಸಮುದಾಯದಲ್ಲಿರುವಂಥ ಸಾಕಷ್ಟು ಕಷ್ಟದಲ್ಲಿರುವಂಥವ್ರನ್ನ, ದೀನ ದಲಿತರನ್ನ ಒಂದೇ ದೃಷ್ಟಿಯಿಂದ ನೋಡ್ತಾ ಅವ್ರನ್ನ ಸಾಕಷ್ಟು ಪ್ರೋತ್ಸಾಹ ಮತ್ತು ಸಹಕಾರ ನೀಡುವಂಥ ಸಹಕಾರ ಮೂರ್ತಿ ಅಂತ ಹೇಳ್ಬಿಟ್ಟು. ನಾನಂತೂ ಅವರ ಸಂಪರ್ಕದಲ್ಲಿ ಇಲ್ಲ, ಅವ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿನೂ ಇಲ್ಲ. ಸಮುದಾಯದ ಮನುಷ್ಯ ಅಂತ ನೋಡ್ತಾ ಇದ್ದೀನಿ. ಎಸ್, ಸಮುದಾಯದ ಮನುಷ್ಯ, ಒಂದು ಅಂತಃಕರಣ ಇರುವಂಥ ಮನುಷ್ಯ. ಹಾಗೆ ಸಮುದಾಯದಲ್ಲಿ ಕಷ್ಟದಲ್ಲಿ ಇರುವಂಥವ್ರನ್ನ ಯಾರಾದರೂ ಅವ್ರ ಕಣ್ಣಿಗೆ ಬಿದ್ದರೆ ಯಾವ ಧರ್ಮನೇ ಇರಲಿ, ಎಸ್, ಸಮಾಜದಲ್ಲಿ ಯಾವುದೇ ಧರ್ಮದಲ್ಲಿ ಇರಲಿ, ಅವರೊಬ್ಬ ಸಮಾಜ ಚಿಂತನೆ ಇಟ್ಕೊಂಡ್ಬಿಟ್ಟು ಅವ್ರನ್ನ ಕೈ ಹಿಡಿಯುವಂಥ, ಸಹಕರಿಸುವಂಥ ಗುಣ ಇರುವಂಥ ವ್ಯಕ್ತಿ ಅಂತಲೇ ಹೇಳ್ಬಿಟ್ಟು ನನಗೆ ಅಷ್ಟು ಮಾತ್ರ ಗೊತ್ತು. ಅವ್ರ ರಾಜಕೀಯದ ವಿಷಯಗಳು ನನಗೆ ಬೇಕಾಗಿಲ್ಲ. ಒಬ್ಬ ಅಂತಃಕರಣದ ಮನುಷ್ಯ, ದಾನಿ, ಆಮೇಲೆ ಮಾನವೀಯತೆ ಮೌಲ್ಯಗಳಿರುವಂಥ ಮನುಷ್ಯ ಅಂತ ಮಾತ್ರ ತಿಳ್ಕೊಂಡಿದ್ದೀನಿ. ಹಂಗಾಗ್ಬಿಟ್ಟು ಅವರು ಟಿಪ್ಪು ಸುಲ್ತಾನ ಪರಮ ಅಭಿಮಾನಿ. ಯಾಕಂದರೆ ಅವ್ರದ್ದು ವರ್ಷಾಚರಣೆ ಮಾಡುವಾಗ ಏನೆಲ್ಲ ಕಾಂಟ್ರವರ್ಸಿ ಆದರೂ ದಿಟ್ಟತನದಿಂದ ನಿಂತ್ಕೊಂಡ್ಬಿಟ್ಟು ಇಡೀ ಮಾಧ್ಯಮದ ವಿರುದ್ಧವಾಗಿ ಗಟ್ಟಿ ಧ್ವನಿಯಿಂದ ಗರ್ಜಿಸಿದಂಥ ವ್ಯಕ್ತಿ ಅಂದರೆ ಆ ಹುಲಿ ಒಂದೇ ಅಂತ ಕಾಣ್ತಾ ಇದೆ, ಅದು ಜಮೀರ್ ಅಹಮದ್ ಅವರು. ಹಂಗಾಗ್ಬಿಟ್ಟು ಇದು ಕ್ಷಣ ಮಾತ್ರದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಕೃತಿ ನಾನು ಅವರಿಗೆ ನೀಡಬಹುದು, ಮನಸ್ಪೂರ್ವಕವಾಗಿ ನೀಡಬಹುದು ಅಂತ ಅನ್ಕೊಂಡಿದ್ದೀನಿ. ಸಮುದಾಯದ ಒಬ್ಬ ಚಿಂತಕನಿಗೆ ಈ ಕಲಾವಿದ ನಾನು ಒಂದು ಕೊಡುವಂತ ಸ್ಮರಣೀಯ ಚಿಂತನೆ, ಸಣ್ಣದು ಕಾಣಿಕೆ ನೋಡ್ರಿ. ಅಹಮದ್ ಅವ್ರು ನಿಮ್ಮನ್ನ ನೋಡಿಲ್ಲ, ನೀವು ಅವ್ರನ್ನ ನೋಡಿಲ್ಲ, ನಿಮ್ಮ ಮನದಾಳದಲ್ಲೇ ಬಂದ್ಬಿಡ್ತು. ಒಬ್ಬ ನಾಯಕ ಇದ್ದಾನೆ ನಮ್ಗೂ, ನನಗೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಮುದಾಯಕ್ಕೆ ಮಾಡ್ತಾ ಇದ್ರೆ ಸಮಾಜಕ್ಕೆ ಮಾಡ್ತಾ ಇದ್ದಾರೆ. ಗೌರವಿತವಾಗಿ ನೀವು ಬಿಡಿಸಿದಂತ ಕಲೆಯನ್ನ ಅವರಿಗೆ ಅರ್ಪಿಸ್ತಾ ಇದ್ರೆ ಅಂತ ಹೇಳಿದ್ರೆ ಅವರು ಪುಣ್ಯವಂತರೆ ಅಂತ ಅನ್ಕೋತೀನಿ ನಾನು. ಅದು ಯಾರ್ದು ಮೈಸೂರು ಯುದ್ಧದ ರಣರಂಗ ಇದು, ಬ್ರಿಟಿಷರ ಸಂಹಾರ ಮಾಡ್ತಿರುವಂತಹ ಹಜರತ್ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರ ಇದು, ನೀವೇ ಬಿಡಿಸಿರುವಂತದ್ದು ಕೈಯಾರೆ 20 ನಿಮಿಷದಲ್ಲಿ ಅವರಿಗೆ ಅರ್ಪಿಸ್ತಾ ಇದ್ರಂತೆ. ಅವ್ರಿಗೆ ಗೊತ್ತೇ ಇಲ್ಲ ರಫೀಕ್ ಯಾರು ಅಂತ. ಖಂಡಿತ ನನ್ನ ಮಾಹಿತಿ ಅವ್ರಿಗೆ ಇರೋಗಿಲ್ಲ. ಯಾಕಂದ್ರೆ ನಾನು ಈ ಹೊಡೆದು ವರ್ಷಾಚರಣೆ ಮಾಡುವಾಗ ಟಿಪ್ಪು ಸುಲ್ತಾನ್ ಗಟ್ಟಿ ನಿಲುವಿನಿಂದ ನಿಂತ್ಕೊಂಡು
ದಿಟ್ಟತನದಿಂದ ಆ ಬರುವಂಥ ಸಮಸ್ಯೆಗಳನ್ನೆಲ್ಲ ಹೆದರಿಸಿ ಅವರು ವರ್ಷಾಚರಣೆಯಲ್ಲಿ ತೀರ್ತೀನಿ ಮಾಡ್ತೀವಿ ಎಸ್ ಗಟ್ಟಿ ನಿಲುವು. ಹೌದು, ಅಂಥ ನಿಲುವಿನ ನಾಯಕ ನಮ್ಮ ಸಮುದಾಯದಲ್ಲಿ ಇದಾರಂದ್ರೆ ಅವರು ಏಕೈಕ ವ್ಯಕ್ತಿ ಅಂದರೆ ಅವರೊಬ್ಬರೇನೆ ಕಣ್ಣಿ ಕಾಣೋದು ಇದ್ದಾರೆ. ಮಿಲಿಯನ್ನರ್ ಮಿಲಿಯನ್ನರ್ ಆರೋಪತಿಗಳು ಇದ್ದಾರೆ, ತೊಗೊಂಡು ಏನು ಮಾಡಬೇಕು? ಅವ್ರನ್ನ ಬೆಂಕಿ ಹಚ್ಚಬೇಕಾ? ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಉದ್ಧಾರಕ್ಕಾಗಿ ದೀಲ ದಲಿತರೇ ಇರುವಂಥ ನಮ್ಮ ಸಮುದಾಯದಲ್ಲಿ ಅವ್ರನ್ನ ಕೈ ಹಿಡಿದು ಸಹಕರಿಸದೆ ಉದ್ಧಾರ ಮಾಡಿದಂಥ ವ್ಯಕ್ತಿಗಳು ಬೇಕಾದಷ್ಟು ಮಂದಿದ್ದಾರೆ. ಹಜ್ಜು ಉಮ್ರಾಗಳಿಗೆಲ್ಲ ಕಳಿಸ್ತಾರೆ. ಅಂಥದ್ರಲ್ಲಿ ವಿರಳಾತಿ ವಿರಳರಲ್ಲಿ ಜಮೀರ್ ಅಹಮದ್ ಒಬ್ಬರು. ಮೂರ್ತಿ ಚಿಕ್ಕದು, ಮತ್ತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿಗಿಂತ ಅವರ ಗಟ್ಟಿತನ ಮತ್ತು ದಿಟ್ಟತನ ದೊಡ್ಡದಾಗಿದೆ. ಮೆಚ್ಚುವಂಥದ್ದು ನಾನೊಂದೇ ಅಲ್ಲ, ಇಡೀ ನಾಡಿನ ಜನ ಮೆಚ್ಚುವಂಥದ್ದು. ಅವರಿಗೆ ಯಾವ ರೀತಿಯ ಪ್ರಾರ್ಥನೆಯನ್ನು ಮಾಡ್ತೀರಿ ತಾವು ಕೂಡ? ಖಂಡಿತ, ಅವರ ಆರೋಗ್ಯ ಕೊಟ್ಟು ದೇವರು ಅವ್ರಿಗೆ ಶತಾಯುಷಿಯಾಗಿಟ್ಟಿರಲಿ. ಸದಾ ನಮ್ಮ ಸಮುದಾಯದ, ನಮ್ಮ ಸಮುದಾಯದೇ ಅಂತೆ ಅಂತ ಹೇಳ್ತಾ ಇಲ್ಲ, ಬಟ್ ಒಟ್ಟಾರೆ ತುಳಿತಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಎಲ್ಲ ಸಮುದಾಯದವರ ಬಗ್ಗೆ ಧ್ವನಿಯಾಗಲಿ, ದಿಟ್ಟತನ ಅದೇ ದಿಟ್ಟತನ ಇರಲಿ. ಅವರ ಸಹಕಾರ ಮನೋಭಾವ ಮತ್ತು ಸಹಾಯ ಮನೋವೃತ್ತಿ ಏನಿದೆ ಅದು ನಿರಂತರವಾಗಿರಲಿ ಅಂತ ಹೇಳಿಬಿಟ್ಟು ದೇವರೆಲ್ಲ ಕೇಳ್ಕೊತೀನಿ. ಕೊನೆಯದಾಗಿ ನಾಡಿನ ಜನತೆಗೆ ಕಲಾವಿದನ ಕಲಾಕೃತಿಯ ಪರವಾಗಿ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಕನ್ನಡದ ಕುಲಕೋಟಿಯ ಕನ್ನಡಿಗ ನೀವು ಕೂಡ, ಹೆಮ್ಮೆಯ ಕನ್ನಡಿಗ ನಾನಂತೂ ನೋಡ್ತೀನಿ. ಅದ್ಭುತ ಕನ್ನಡ ಭಾಷೆ, ನೀವು ಬದಲಾವಣೆ ಆಗಲ್ಲ ಭಾಷೆಯಲ್ಲಿ, ಗಟ್ಟಿ ನಿಲುವಿನ ಭಾಷೆ, ಜೋರಾಗಿ ಹೇಳುವಂಥ ಭಾಷೆ, ರುಚಿಯಿಂದ ಹೇಳುವಂಥ ಭಾಷೆಯನ್ನು ಅಚ್ಚುಕಟ್ಟಾಗಿ ಮುಸಲ್ಮಾನರು ಆದರೂ ಕೂಡ ತಾವು ಭಾಷೆಯ ಹಿಡಿತವನ್ನು ಇಟ್ಟುಕೊಂಡಿದ್ದೀರಿ. ಹಾಗಾಗಿ ಈ ನಾಡಿನ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? A2Z ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಬಳ್ಳಾರಿಯ ಕಲಾವಿದನ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ, ಈಗಿನ ನಿಲುವಿನಲ್ಲಿ ಕಲಾವಿದನಾಗಿ ತುಂಬ ನೋವು ಅನ್ನಿಸ್ತಾ ಇದೆ, ತುಂಬ ಸಂಕಟ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರಜಾಪ್ರಭುತ್ವದ ನಿಲುವಿನಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ನಮ್ಮ ಚಿಂತನೆಗಳು, ನಮ್ಮ ಆಚರಣೆಗಳು, ನಮ್ಮ ಉದ್ದೇಶಗಳು ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಹರಿದು ಹಂಚು ಹೋಗ್ತಾ ಇದೆ? ಜಾತ್ಯತೀತ ನಾಡಿನಲ್ಲಿ ಕೆಲವೊಂದು ದ್ರೋಹಿಗಳು ದೇಶ ಮತ್ತು ಮನಸ್ಸನ್ನು ಯಾವ ರೀತಿ ಛಿದ್ರ ಮಾಡ್ತಿದ್ದಾರೆ ಅಂತ ನೋಡಿದರೆ ತುಂಬ ವ್ಯಥೆ ಆಗ್ತಾ ಇದೆ. ಯಾವಾಗ ನಮ್ಮ ಯುವಕರಲ್ಲಿ ಯಾವಾಗ ಜಾಗೃತಿ ಮೂಡುತ್ತೆ, ಯಾವಾಗ ಅವರು ಎಚ್ಚರಿಕೆ ತಗೊಳ್ತಾರೆ, ಯಾವಾಗ ನಮ್ಮ ಕರೆಕ್ಟ್ ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಸಮಾನತೆ ಮತ್ತು ಸಮಭಾವನೆ ಸಮಚಿಂತನೆ ಯಾವಾಗ ಬರುತ್ತೆ? ಅದು ಬರೋವರೆಗೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಲೇಬೇಕಾಗುತ್ತೆ. ನಾನು ಒಬ್ಬ ಕನ್ನಡಿಗನಾಗಿ ನಾನು ಒಂದು ಮಾತ್ರ ಹೇಳಬಲ್ಲೆ, ಅದು ಕನ್ನಡಿಗದ ಕನ್ನಡಿಗರಿಗೋಸ್ಕರನೇ. ಕನ್ನಡ ಉತ್ತನ, ಕನ್ನಡ ಬೆಳೆಯೋಣ, ಕನ್ನಡವನ್ನು ಉಣಬಡಿಸೋಣ. ಮತ್ತೊಮ್ಮೆ ಆ ಕನ್ನಡ ಭುವನೇಶ್ವರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ. ಮತ್ತೆ A2Z ಸುದ್ದಿವಾಹಿನಿಯ ಸಂಸ್ಥಾಪಕರಾಗಿರತಕ್ಕಂಥ ನಿಮಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಬಳ್ಳಾರಿ, ಬಯಲುಸೀಮೆಗೆ ಬಂದು ಬಯಲುಸೀಮೆಯ ಕಲಾವಿದನನ್ನು ಸೆರೆ ಹಿಡಿದು ನಾ ಇಲ್ಲ, ನಾನು ನಾಡಿನ ಮನೆ ಮನೆಗೆ ತಲುಪಿಸ್ತೀನಿ ಅಂತ ಹೇಳ್ತಿರಲ್ಲ, ಆ ನಿಮ್ಮ ದೊಡ್ಡತನಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಣ್ಣಿನಲ್ಲಿ ಹುಟ್ಟಿರುವಂಥ ನಿಮ್ಮ ನೆಲದ ಒಬ್ಬ ಸೇವಕ ನಾನು. ಬೆಂಗಳೂರಿನಲ್ಲಿ ಇದ್ರೇನು ಎಲ್ಲಿದ್ದೇನೋ ಬಳ್ಳಾರಿಯವನಂತಲೇ ಕರೀತಾರೆ ನನಗೆ. ಅದು ಒಂದು ಸಂತೋಷ ನನಗೆ, ಯಾಕಂದರೆ ನಿಮ್ಮಂಥ ಕಲಾವಿದರನ್ನು ತೋರಿಸೋದೇ ನನ್ನ ಜವಾಬ್ದಾರಿ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾನು ನಿಮಗೆ, ನಾನು ಕೂಡ ಒಬ್ಬ ಅಭಿಮಾನಿ, ನಾಳೆಯಿಂದನೇ ಈಗಿನಿಂದನೇ ನಾನು ಅಭಿಮಾನಿ. 2 ವರ್ಷದಿಂದ ಕಾಯ್ತಾ ಇದ್ದೆ ನಿಮ್ಮನ್ನು ನೋಡಲಿಕ್ಕೆ, ನಾನು ಸಂಪರ್ಕ ಮಾಡಲಿಕ್ಕೆ, ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡಿ ನಂಬರನ್ನು ತೊಗೊಂಡೆ. ಯಾರಿಗೂ ನಾನು ರೆಕಮೆಂಡೇಶನ್ ತೊಗೊಳ್ಳಿಲ್ಲ, ನೇರ ದರ್ಶನ ಮಾಡಬೇಕು ಅಂಥೇಳಿ ಒಂದು ಕನಸನ್ನು ಕಟ್ಕೊಂಡಿದ್ದೆ. ಆ ದೇವರು ಕೂಡ ನಮಗೆ ಜಗದೀಶ್ವರ ಭೇಟಿ ಮಾಡಿಸಿದ್ದಾನೆ. ಅದಕ್ಕೆ ನಾನು ಅಲ್ಲಾನಿಗೆ ನಾನು ಒಂದು ಸಲಾಮನ್ನು ಹೇಳ್ತಾ ಇದ್ದೀನಿ. ಇಂಥ ಕಲಾವಿದನ ಜೊತೆಯಲ್ಲಿ ನನ್ನದೊಂದು ಸಂದರ್ಶನ ಆಯ್ತಲ್ಲ ಅಂಥೇಳಿ ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಕರುನಾಡಿನ ಕಣ್ಮಣಿ, ಕನ್ನಡದ ಕುವರ MD ರಫೀಕ್ ಅವ್ರನ್ನ ನಾನು ನೇರ ಸಂದರ್ಶನದಲ್ಲಿ ಮಾತಾಡಿದಾಗ ನಾನು ಅವರ ಹೃದಯದ ಅಂತರಾಳವನ್ನು ಕೆಣಕಿ ನೋಡಿದಾಗ ಒಬ್ಬ ಕಲಾವಿದ ಕಲೆಯ ತನ್ನ ಪ್ರಪಂಚವನ್ನು ನನ್ನ ಕಣ್ಣ ಮುಂದೆ ತೋರಿಸಿದಾಗ ನಾನು ಕೂಡ ವಿಚಲಿತನಾದೆ, ದಿಗ್ಭ್ರಾಂತನಾದೆ, ಆಶ್ಚರ್ಯಚಕಿತನಾದೆ. ಎಂತೆಂಥ ಕಲಾವಿದರಿದ್ದಾರೆ. ನಾನು ಹಂಗಂತ ಹೇಳಿ ರಫೀಕ್ ಅವರೇ ದೊಡ್ಡ ಕಲಾವಿದ ಅಂತ ನಾನು ಹೇಳಲ್ಲ. ಕಲೆಗೆ ಮರಕ್ಕಿಂತ ಮರ ದೊಡ್ಡದು, ಆದರೆ ಇಲ್ಲೇ ಇರುವಂಥ ಎಲೆಮರೆ ಸೇವೆಯನ್ನು ಮಾಡಿಕೊಂಡು ಒಟ್ಟಾರೆಯಾಗಿ ಈ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಲೆಯನ್ನು ತೋರಿಸಿಕೊಡುವಂಥದ್ದು, ಬಿಡಿಸಿಕೊಡುವಂಥದ್ದು, ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಕಲೆಯನ್ನು ಜಗತ್ತಿಗೆ
ಮತ್ತೆ ನಾನು ಬಿಟ್ಟು ಹೋಗಬೇಕು, ನಾನು ಹೋದರೂ ಕೂಡ ಈ ಜಗತ್ತಲ್ಲಿ ಕಲಾಭಿಮಾನ ಇರಬೇಕು, ಕಲಾವಿದರು ಹುಟ್ಟಬೇಕು ಅನ್ನೋ ಕನಸನ್ನು ಇಟ್ಕೊಳ್ಳುವಂಥ ಏನು ಎಮ್ ಡಿ ಮೊಹಮ್ಮದ್ ರಫೀಕ್ ಇದ್ದಾರೆ ಅವರಿಗೆ ದೇವರು ಶತಾಯುಷಿಯಾಗಿ ಕೊಡಲಿ, ಹಲವಾರು ಶಿಷ್ಯಂದರನ್ನ ಅವರು ಕೂಡ ಪಡ್ಕೊಳ್ಳಿ. ನಾವು ಕೂಡ ಎ ಟು ಜೆಡ್ ಸುದ್ದಿವಾಹಿನಿಯವರು ರಾಜಧಾನಿಯಾದಂಥ ಬೆಂಗಳೂರು ನಗರದಲ್ಲಿ ಇವರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ನಾನು ಕೂಡ ಅವರಲ್ಲಿ ವಿನಂತಿಯನ್ನು ಮಾಡಿದ್ದೇನೆ. ವೀಕ್ಷಕರ ಪರವಾಗಿ ಅವರ ಮನೆಯವರಿಗೂ ಅವರಿಗೂ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಕನ್ನಡ ನಜೀರ್, ಎ ಟು ಜೆಡ್ ಸುದ್ದಿವಾಹಿನಿ, ಬಳ್ಳಾರಿ.